ಆರ್ವಿ ದೇವರಾಜ್ಗೆ ಚಿಕ್ಕಪೇಟೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಜಿ ಮೇಯರ್ ಗಂಗಾಂಬಿಕೆ ರೆಬಲ್ ಆಗಿದ್ದಾರೆ. ಆರ್ವಿ ದೇವರಾಜ್ ಅವರಿಗೆ ಚಿಕ್ಕಪೇಟೆಯ ಕಾಂಗ್ರೆಸ್ ಟಿಕೆಟ್ ಕೊಡಬಾರದು ಅಂತ ಹೇಳಿ ಬಹಳಷ್ಟು ಜನ ಇದ್ರು ನಾಯಕರು. ಅದರ ಪೈಕಿ ಮಾಜಿ ಮೇಯರ್ ಗಂಗಾಂಬಿಕೆ ಕೂಡ ಒಬ್ರು. ಬೆಂಗಳೂರಿನ ಚಿಕ್ಕಪೇಟೆ ಕಾಂಗ್ರೆಸ್ ಅಭ್ಯರ್ಥಿಗೀಗ ಫುಲ್ ಟೆನ್ಷನ್ ಆರಂಭ ಆಗಿದೆ. ಗಂಗಾಂಬಿಕೆ ಅವರನ್ನ ಮನವೊಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಸರ್ಕಸ್ ಮೇಲೆ ಸರ್ಕಸ್ ನಡೆಸುತ್ತಿದ್ದಾರೆ. ಗಂಗಾಂಬಿಕೆ ಮತ್ತು ಅವರ ಪತಿ ಮಲ್ಲಿಕಾರ್ಜುನ ಜೊತೆ ಈಗಾಗಲೇ ಚರ್ಚೆಯನ್ನ ಆರಂಭ ಮಾಡಿದ್ದಾರೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ವತಃ ಅಖಾಡಕ್ಕೆ ಇಳಿದಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅನ್ನೋ ಭರವಸೆಯನ್ನ ಗಂಗಾಂಬಿಕೆ ಅವರಿಗೆ ಕೊಡ್ತಾ ಇದ್ದಾರಂತೆ. ಇವತ್ತು ಮಧ್ಯಾಹ್ನ ಗಂಗಾಂಬಿಕೆ ಅವರು ತಮ್ಮ ಫೈನಲ್ ಡಿಸಿಷನ್ ಏನು ಅನ್ನೋದನ್ನ ತಿಳಿಸ್ತೀನಿ ಅಂತ ಹೇಳಿದ್ರು. ನಮ್ಮ ಕ್ಷೇತ್ರದ ಜನತೆಯ ಜೊತೆ ಸಭೆ ನಡೆಸಿ ನಂತರ ನಾನು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಪಕ್ಷದ ನಾಯಕರಿಗೆ ಮಾಜಿ ಮೇಯರ್ ಗಂಗಾಂಬಿಕೆ ಈಗಾಗಲೇ ಹೇಳಿದ್ದಾರೆ. ಸೊ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ. ಆದರೆ ಕಾಂಗ್ರೆಸ್ನ ರಣಕಲಿಗಳೆಲ್ಲರೂ ಕೂಡ ಗಂಗಾಂಬಿಕೆ ಅವರ ಮನವೊಲಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಹೇಳಿ ಕೇಳಿ ಅವರು ಮಾಜಿ ಮೇಯರ್, ಅಪಾರ ಜನಬೆಂಬಲ ಹೊಂದಿರುವಂಥವರು, ಆ ಕ್ಷೇತ್ರದಲ್ಲಿ ಒಂದು ಪ್ರಾಬಲ್ಯ ಹೊಂದಿರುವಂಥವರು. ಅವರು ಬಂಡಾಯ ಇದ್ದರೆ ಆರ್ ವಿ ದೇವರಾಜ್ಗೆ ಜಯ ಸುಲಭ ಆಗೋದಿಲ್ಲ, ಅದು ಮೂರನೇ ಅವರಿಗೆ ಗೆಲುವನ್ನು ತಂದುಕೊಡುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಅರಿತುಕೊಂಡಿದೆ. ಹಾಗಾಗಿ ಗಂಗಾಂಬಿಕೆ ಮನವೊಲಿಸೋದಕ್ಕೆ ಸ್ವತಃ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಸ್ವತಃ ಆರ್ ವಿ ದೇವರಾಜ್ ಅವರು ಕೂಡ ಗಂಗಾಂಬಿಕೆಯವರ ಮನವೊಲಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇವತ್ತು ಮಧ್ಯಾಹ್ನ ಡಿಸಿಷನ್ ತಿಳಿಸ್ತೀನಿ, ನನ್ನ ಜನರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಗಂಗಾಂಬಿಕೆ ಮಧ್ಯಾಹ್ನದವರೆಗೂ ಡೆಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ ಗೊತ್ತಾಗುತ್ತೆ ಏನಾಗುತ್ತೆ ಗಂಗಾಂಬಿಕೆಯ ಬಂಡಾಯದ ವಿಚಾರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಆರ್ ವಿ ದೇವರಾಜ್ ಅವರ ವಿರುದ್ಧ ಬಂಡಾಯ ಎದ್ದಿರುವಂಥವ್ರ ಪೈಕಿ ಕೇವಲ ಇವರೊಬ್ಬರೇ ಅಲ್ಲ, KGF ಬಾಬು ಕೂಡ ಅಲ್ಲಿ ಬಂಡಾಯ ಎದ್ದಿದ್ದಾರೆ. ಆರ್ ವಿ ದೇವರಾಜ್ ಅವರ ವಿರುದ್ಧವಾಗಿ ಕಳೆದ 5-6 ತಿಂಗಳಿಂದ ವಾಗ್ದಾಳಿ ಮಾಡಿದ್ರು, ನನಗೆ ಟಿಕೆಟ್ ಬೇಕು ಅಂತ ಕಾಂಗ್ರೆಸ್ ಕಚೇರಿಯಲ್ಲಿ ಹೈಡ್ರಾಮಾ ಕೂಡ ಮಾಡಿದರು. ಸೊ ಅವರು ಇನ್ನೊಂದು ಕಡೆಯಲ್ಲಿದ್ದಾರೆ. ಆದರೆ ಗಂಗಾಂಬಿಕೆ ಅವರ ಮನವೊಲಿಸುವ ಪ್ರಯತ್ನ ಯಾಕೆ ಅಂತಂದರೆ, ಗಂಗಾಂಬಿಕೆ ಅವರಿಗೆ ಒಂದು ಫ್ಯಾನ್ ಬೇಸ್ ಇದೆ, ಅಥವಾ ಅವರ ಕೆಲಸ ಕಾರ್ಯಗಳು ಅವ್ರಿಗೊಂದಿಷ್ಟು ಜನ ಅಭಿಮಾನಿಗಳನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಗಂಗಾಂಬಿಕೆ ಅವರಿಗೆ ಅವ್ರದ್ದೇ ಆದಂಥ ಮತಗಳಿದೆ. ಹಾಗಾಗಿ ಆ ಮತಗಳೆಲ್ಲಾದರೂ ವಿಭಜನೆಯಾದರೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಹೊಡೆತ ಆಗುತ್ತೆ. ಚಿಕ್ಕಪೇಟೆ ಕ್ಷೇತ್ರದಲ್ಲಿರುವಂಥ ಸುಮಾರು 2-2.5 ಲಕ್ಷ ಮತಗಳಲ್ಲಿ ಒಂದು ವೇಳೆ ಒಂದು 10-12 ಸಾವಿರ ಮತಗಳನ್ನು ಗಂಗಾಂಬಿಕೆ ಪಡೆದುಕೊಂಡರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥ ಮತಗಳಲ್ಲಿ 10-12 ಸಾವಿರ ಕಡಿಮೆ ಆಗುತ್ತೆ. ಆದರೆ ಇತರೆ ಪಕ್ಷಗಳು ಅದರ ಲಾಭವನ್ನು ಪಡೆದುಕೊಳ್ತಾರೆ. ಹಾಗಾಗಿ ಗಂಗಾಂಬಿಕೆಯವರನ್ನು ಮನವೊಲಿಸಬೇಕು ಅಂಥೇಳಿ ಅವರ ಪತಿ ಮಲ್ಲಿಕಾರ್ಜುನ್ ಅವರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಗಂಗಾಂಬಿಕೆಯವರು ಅಷ್ಟು ಸುಲಭವಾಗಿ ಇನ್ನೂ ನಾನು ಓಕೆ ಅಂತ ಹೇಳಿಲ್ಲ. ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ನಾನು ಮಧ್ಯಾಹ್ನ 3 ಗಂಟೆ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ.